ನೋಡಿ, ನಾರಾಯಣ ಸ್ವಾಮಿ ಅವರು ಹಾಲಿ ಸಂಸದರು ಮತ್ತು ಕೇಂದ್ರದ ಸಚಿವರು, ಅವರು ನಾನು ಈ ಸಾರಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಲ್ಲ ಅಂತ ಹೇಳಿದ ಮೇಲೆ ಪಕ್ಷದವರು ಮತ್ತು ಜಿಲ್ಲಾ ನಾಯಕರೆಲ್ಲರೂ ಸೇರಿ, ರಾಜ್ಯ ನಾಯಕರೆಲ್ಲರೂ ಸೇರಿ ರಾಷ್ಟ್ರೀಯ ನಾಯಕರು ಒಪ್ಪಿಗೆ ಪಡೆದು ನನ್ನನ್ನು ಅಭ್ಯರ್ಥಿ ಅಂತ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ವಿನಂತಿ ಮಾಡುವಂಥದ್ದಿಷ್ಟೇ, ಎಲ್ಲರೂ ಸೇರಿ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿ ಗೆಲ್ಲಿಸಬೇಕು. ಮತ್ತೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗಬೇಕು. 28ಕ್ಕೆ 28 ಕ್ಷೇತ್ರಗಳನ್ನು ಕರ್ನಾಟಕದಲ್ಲಿ ಗೆಲ್ಲಲಿಕ್ಕೆ ಪ್ರತಿಯೊಬ್ಬರೂ ಕೂಡ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತೀನಿ.